ताजिरा न्यूज़ अलर्ट नानु रम्या। प्रवासोद्यम उत्तेजनक्कागि जिल्लाडळित सिद्धपडिसिरुवंतह 4 निमिषगळ वीडियोवन्न चामराजनगर जिल्ला उस्तुवारी सचिव सुरेश कुमार जिल्लाधिकारी सभांगणदल्लि बिडुगडेयन्न माडिदरु। ई वेळे वर्चुअल मूलक कार्यक्रमदल्लि पवर् स्टार पुनीत् राजकुमार मातनाडि चामराजनगरद रायभारियागलु हेम्मेयिंद ओप्पिकोंडिद्देने, नन्न तंदेय ऊरादंतह चामराजनगरद अभिवृद्धिगे सदा सिद्ध अंत पुनीत् हेळिरुवंतद्दु। नम्म राज्य नम्म देश चेन्नागि ಬೆಳಿಬೇಕು ಅಂತ ಆಶಿಸಿದ್ರು। ಇನ್ನು ಚಾಮರಾಜನಗರದ ಬಗ್ಗೆ ತಿಳಿದುಕೊಳ್ಳಲು ಹೆಚ್ಚು ಉತ್ಸುಕನಾಗಿದ್ದೇನೆ, ಜಿಲ್ಲೆಯ ಪ್ರವಾಸೋದ್ಯಮ ಅಭಿವೃದ್ಧಿಗೆ ಕೈ ಜೋಡಿಸುತ್ತೇನೆ, ಜಿಲ್ಲೆಯ ಸೌಂದರ್ಯವನ್ನ ಹೊರಭಾಗದ ಜನರಿಗೆ ತಲುಪಿಸಿ ಒಮ್ಮೆಯಾದರೂ ಭೇಟಿ ಕೊಡಬೇಕು ಅಂತ ಅನ್ಸುತ್ತೆ। ಸತ್ಯ ಚಿತ್ರೀಕರಣ ಇಲ್ಲದೆ ಇದ್ದರೆ ನೇರವಾಗಿ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದೆ ಅಂತ ತಿಳಿಸಿದ್ರು। ಇದೇ ವೇಳೆ ದೀಪಾವಳಿ ಹಬ್ಬದ ಶುಭಾಶಯವನ್ನ ಕೋರಿದ್ರು। ಜಿಲ್ಲಾ ಉಸ್ತುವಾರಿ ಸಚಿವ ಸುರೇಶ್ ಕುಮಾರ್ ಮಾತನಾಡಿ ಚಾಮರಾಜನಗರವನ್ನ ಹಿಂದುಳಿದ ಜಿಲ್ಲೆ ಎಂಬ ಹಣೆಪಟ್ಟಿಯಿಂದ ಹೊರ ತರಬೇಕು ಅಂತ ಹೇಳಿದ್ರು। ಎರಡನೇದು ಇವತ್ತು ವಿಡಿಯೋ ನಮ್ಮ ಜಿಲ್ಲಾಡಳಿತ ಬಹಳ ಸುಗಸಾಗಿ ಆ ವಿಡಿಯೋನ ತಂದಿದೆ। ನನಗೆ ಅನ್ಸುತ್ತೆ ಈ ವಿಡಿಯೋ ನೋಡಿದವರು ಯಾರಿಗೆ ಆದ್ರೂ ಆ ಈ ಜಿಲ್ಲೆಗೆ ನಾನು ಹೋಗಬೇಕು, ಈ ಜಿಲ್ಲೆಯಲ್ಲಿ ನಾನು ಪ್ರವಾಸ ಮಾಡಬೇಕು, ಈ ಜಿಲ್ಲೆಯ ಈ ಸ್ಥಳಗಳಿಗೆ ಹೋಗಬೇಕು ಅಂತ ಆ ಭಾವನೆ ಬರಷ್ಟು ಸುಗಸಾಗಿ ಇವತ್ತು ತಂದಿರೋದಕ್ಕೋಸ್ಕರ ನಾನು ಜಿಲ್ಲಾಡಳಿತಕ್ಕೆ ನಮ್ಮೆಲ್ಲ ಸಚಿವರ ಪರವಾಗಿ ಜಿಲ್ಲಾ ಪಂಚಾಯಿತಿ ಪರವಾಗಿ ವಿಶೇಷವಾದ ನಾನು ಧನ್ಯವಾದಗಳನ್ನು ಅಭಿನಂದನೆಗಳನ್ನು ನಾನು ಸಲ್ಲಿಸುತ್ತೇನೆ। ನಮ್ಮೆಲ್ಲರದು ಕೂಡ ಒಂದು ಜವಾಬ್ದಾರಿ ಇದೆ। ಚಾಮರಾಜನಗರ ಮುಂದಿನ ದಿನಗಳಲ್ಲಿ ಇಟ್ ಶುಡ್ ಬಿ ನ್ಯೂಸ್ ಫಾರ್ ಗುಡ್ ರೀಸನ್ಸ್, ಒಳ್ಳೆ ಕಾರಣಗಳಿಗೋಸ್ಕರ ಚಾಮರಾಜನಗರ ಸುದ್ದಿಲಿರಬೇಕು। ಈಗಾಗಲೇ ಕರೋನಾನ ಎದುರಿಸಿದ ರೀತಿಯಲ್ಲಿ ನಮ್ಮ ಚಾಮರಾಜನಗರ ಜಿಲ್ಲೆ ಇಡೀ ಭಾರತದಲ್ಲೇ ಒಂದು ಒಳ್ಳೆ ಹೆಸರನ್ನು ತಗೊಂಡಿರೋದು ನಮಗೆಲ್ಲ ಸಂತೋಷ ತಂದಿದೆ। ಸೋ ಈ ನಿಟ್ಟಿನಲ್ಲಿ ಪ್ರವಾಸೋದ್ಯಮ ನಮಗೆ ಕೈಗೆ ಸಿಕ್ಕಿದೆ, ಆ ಬೇರೆ ಯಾವುದೇ ಜಿಲ್ಲೆಗೆ ಸಿಗಕ್ಕೆ ಸಾಧ್ಯ ಇಲ್ಲ। ನಾನು ಈ ಒಂದು ವಿಶೇಷ ಸಂದರ್ಭದಲ್ಲಿ ನನ್ನ ಹರ್ಷವನ್ನ ನನ್ನ ಸಂತೋಷವನ್ನ ಎಲ್ಲರ ಜೊತೆ ಹಂಚಿಕೊಳ್ಳುತ್ತೇನೆ। ಈ ಕಾರ್ಯಕ್ರಮ ಆಗಿದೆ, ಈ ಕಾರ್ಯ ಇವಾಗ ಮುಂದುವರಿಬೇಕು। ಈ ಕಾರ್ಯಕ್ರಮಕ್ಕೆ ದೀಪಾವಳಿ ಬರುತ್ತದೆ ಕಾರ್ಯಕ್ರಮದಲ್ಲಿ ಈಗ ಸುರೇಶ್ ಕುಮಾರ್ ಸರ್ ಇದ್ದಾರೆ, ಪಾಂಡುರಂಗ ಶೆಟ್ಟಿಯವರು, ಮಹೇಶ್ ವೀರೇಂದ್ರ ಅವರು, ಶ್ರೀನಿಯವರು, ಶಶಿಕಲಾ ಗೆಳೆಯರಾದ ಡಿಸಿಸ್ ಬ್ಯಾಂಕ್ ರವಿ ಸರ್, ಮೊದಲನೇದಾಗಿ ನನ್ನ ಈ ಕಾರ್ಯಕ್ರಮಕ್ಕೆ ಕರೆದಿದ್ದಾರೆ ಚಾಮರಾಜನಗರ ಡಿಸ್ಟ್ರಿಕ್ಟ್ಗೆ ಒಬ್ಬರು ರಾಯಭಾರಿ ಅಭಿವೃದ್ಧಿ ಕೇಳಿದ ತುಂಬ ಹೆಮ್ಮೆ ಇದು, ಯಾಕಂದ್ರೆ ತಮ್ಮ ಇಲ್ಲಿ ಒಂದು ಈ ಆಗಲಿ ಊರಿನ ಬಗ್ಗೆ ಚಿತ್ರಿಸಿರೋದಾಗ್ಲಿ ಕೆಲಸ ಇತ್ತು ಅಂತ ಖಂಡಿತವಾಗ್ಲೂ ನನ್ನ ಈ ಕಾರ್ಯಕ್ರಮ ಅಪ್ಪಿತಪ್ಪಿಯೂ ಈ ಮೂರು ರಾಶಿಯವರು ಸಾಲದ ಶೂಲಕ್ಕೆ ಸಿಲುಕಬೇಡಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ, ನಾನು ಸಚಿನ್। ಸಾಲ ಮಾಡಲು ಮನುಷ್ಯನ ಅತಿಯಾದ ದುರಾಸೆಯೇ ಮೂಲ ಕಾರಣವೆಂದರೆ ತಪ್ಪಾಗಲಾರದು। ಹೌದು, ಮನುಷ್ಯನು ತನ್ನ ಆಸೆಗಳನ್ನು ಈಡೇರಿಸಿಕೊಳ್ಳಲು ಸಾಲ ಮಾಡ್ತಲೇ ಇರ್ತಾನೆ, ಆದರೆ ಈ ರಾಶಿ ಚಿಹ್ನೆಯವರು ಸಾಲ ತೆಗೆದುಕೊಂಡ್ರೆ ಅದನ್ನು ತೀರಿಸಲು ಕಷ್ಟವಾಗುತ್ತೆ। ಯಾವ ರಾಶಿಯವರು ಸಾಲ ಮಾಡಬಾರ್ದು ಗೊತ್ತಾ? ಯಾವ ರಾಶಿಯವರಿಗೆ ಸಾಲ ತೀರಿಸಲು ಕಷ್ಟವಾಗುತ್ತೆ ಅದನ್ನು ತೋರಿಸ್ತೀವಿ ನೋಡಿ। ಅಂದಹಾಗೆ ಸಾಲವನ್ನು ಕೊಂಬಾಗ ಹಾಲೋಗರುಂಡಂತೆ, ಸಾಲಿಗರು ಕೊಂಡು ಎಳೆವಾಗ ಕಿಬ್ಬದಿಯ ಕೀಲು ಮುರಿದಂತೆ ಸರ್ವಜ್ಞ ಎನ್ನುವ ಮಾತು ಎಷ್ಟು ಸತ್ಯ ನೋಡಿ। ಸಾಲ ಅಂದ್ರೇ ಹಾಗೆ, ಅದು ತೆಗೆದುಕೊಳ್ಳುವಾಗ ಖುಷಿ ಕೊಡುತ್ತೆ, ಆದರೆ ವಾಪಸ್ ತೀರಿಸುವಾಗ ನಾವು ಎಷ್ಟು ಖುಷಿ ಪಟ್ಟಿರ್ತೇವೋ ಅದಕ್ಕಿಂತ 10 ಪಟ್ಟು ನೋವು ಪಡ್ತೀವಿ। ಸಾಲ ಮಾಡಿಯಾದರೂ ತುಪ್ಪ ತಿನ್ನು ಎನ್ನುವ ಕನ್ನಡದ ಜನ ನುಡಿಯು ಮೇಲೆ ಹೇಳಿದ ಸರ್ವಜ್ಞನ ವಚನಕ್ಕೆ ತದ್ವಿರುದ್ಧವಾಗಿದೆ। ಈ ದಿನ ಸಾಗಿಸಲು ಸಾಲ ಮಾಡಿಯಾದರೂ ಬದುಕಲೇಬೇಕು, ಸಾಲ ಮಾಡಿಯಾದರೂ ಒಳ್ಳೆಯ ಜೀವನ ನಡೆಸಬೇಕು ಎಂಬುದು ಇದರ ಅರ್ಥವಾಗಿದೆ।
ಹಾಗಿದ್ರೆ ಯಾವುದು ಸರಿ ಎಂದು ಯೋಚಿಸುತ್ತಿದ್ದೀರಾ? ಅದಕ್ಕೂ ಮುನ್ನ ಸಾಲವನ್ನು ಕೊಳ್ಳುವ ಯಾವ ರಾಶಿಯವರಿಗೆ ತೀರಿಸಲು ಕಷ್ಟವಾಗುತ್ತೆ? ಯಾವ ರಾಶಿ ಚಿಹ್ನೆಯವರು ಸಾಲದ ಸಹವಾಸಕ್ಕೆ ಹೋಗಬಾರದು ಎನ್ನುವ ಕುರಿತು ತಿಳಿದುಕೊಳ್ಳಿ. ಸಾಲದ ಸುಳಿಯಲ್ಲಿ ಸಿಕ್ಕು ನರಳುವ ಆ ಮೂರು ರಾಶಿಗಳು ಯಾವುವು ಎಂಬುದನ್ನು ಮುಂದೆ ನೋಡೋಣ. ಇನ್ನು ಪ್ರತಿಯೊಬ್ಬರೂ ಉತ್ತಮ ಉದ್ಯೋಗ, ಉತ್ತಮ ಭವಿಷ್ಯ, ಉತ್ತಮ ಮನೆ ಮತ್ತು ಬ್ಯಾಂಕ್ ಬ್ಯಾಲೆನ್ಸ್ ಬಯಸ್ತಾರೆ. ಆದರೆ ಕೆಲವೇ ಜನರು ಈ ಕನಸನ್ನು ಈಡೇರಿಸಿಕೊಳ್ತಾರೆ. ನಾಳೆ ಎಂಬುದರಲ್ಲಿ ಏನೂ ಬದಲಾವಣೆ ಇರುವುದಿಲ್ಲ ಎಂದು ಕೆಲವರು ಮೊದಲೇ ಅಂದ್ಕೊಂಡಿರ್ತಾರೆ. ಲಕ್ಷಾಂತರ ರೂಪಾಯಿ ಹಣವನ್ನು ಗಳಿಸಿದ ನಂತರವೂ ಜನರು ಹಣವನ್ನು ಉಳಿಸಲು ಸಾಧ್ಯವಾಗೋದಿಲ್ಲ ಮತ್ತು ಯಾವಾಗಲೂ ಸಾಲದಲ್ಲಿರ್ತಾರೆ. ಈ ವಿಷಯ ತಿಳಿದರೆ ನಿಮಗೆ ಆಶ್ಚರ್ಯವಾಗುತ್ತೆ. ಆದರೂ ನಿಜ, ರಾಶಿ ಚಕ್ರದ ಮೂರು ರಾಶಿಗಳು ಯಾವಾಗಲೂ ಸಾಲದಲ್ಲಿರ್ತಾರೆ. ಅಂತಹ ಮೂರು ರಾಶಿಯವರು ಯಾವಾಗಲೂ ಸಾಲ ಮಾಡಬಾರದು ಎಂದು ಹೇಳಲಾಗುತ್ತೆ. ಕಾರಣ, ಅವರಿಗೆ ಎಂದಿಗೂ ಅದನ್ನು ವಾಪಸ್ ಮಾಡಲು ಸಾಧ್ಯವಾಗೋದೇ ಇಲ್ಲ. ಇನ್ನು ಸಾಮಾನ್ಯವಾಗಿ ಮೇಷರಾಶಿಯ ಜನರಿಗೆ ಲಕ್ಷಾಂತರ ರೂಪಾಯಿ ದುಡಿದ ನಂತರವೂ ಹಣವನ್ನು ಉಳಿಸಲು ಸಾಧ್ಯವಾಗೋದಿಲ್ಲ. ಅವರ ಆದಾಯದ ಮೂಲಗಳು ಉತ್ತಮವಾಗಿರ್ತವೆ, ಆದರೆ ಅವರ ವೆಚ್ಚಗಳು ಅಷ್ಟೇ ದುಬಾರಿಯಾಗಿರ್ತವೆ. ಆದ್ದರಿಂದ ಅವರ ಉಳಿತಾಯ ಶೂನ್ಯವಾಗಿರುತ್ತೆ. ಇದಲ್ಲದೆ ಅವರ ನಿರ್ಧಾರ ತೆಗೆದುಕೊಳ್ಳುವ ಶೈಲಿಯೂ ವಿಶಿಷ್ಟವಾಗಿರುತ್ತೆ. ಈ ನಿರ್ಧಾರದಿಂದಲೇ ಅವರು ಹಣವನ್ನು ಹೆಚ್ಚೆಚ್ಚು ಖರ್ಚು ಮಾಡ್ತಾರೆ. ಅದಕ್ಕಾಗಿಯೇ ಈ ರಾಶಿಯ ಜನರು ಸಾಲ ತೆಗೆದುಕೊಳ್ಳುವುದನ್ನು ತಪ್ಪಿಸಬೇಕು. ಇನ್ನು ಮೇಷರಾಶಿಯ ಹೊರತಾಗಿ ತುಲಾರಾಶಿಯವರೆಗೂ ಹಣದ ಕೊರತೆ ಇರ್ತದೆ. ಅವರಿಗೆ ಅನಗತ್ಯವಾಗಿ ಹಣವನ್ನು ಖರ್ಚು ಮಾಡುವ ಅಭ್ಯಾಸವಿರುತ್ತೆ. ಈ ರಾಶಿಯ ಜನರು ಮನೆಯಲ್ಲಿ ನಿಕಟ ಸಂಬಂಧಿಗಳಿಗಾಗಿ ಪಾರ್ಟಿ ಮಾಡಿ ಅನಗತ್ಯವಾಗಿ ಹಣ ಖರ್ಚು ಮಾಡ್ತಾರೆ, ಅಥವಾ ಅವರು ಉಡುಗೊರೆಗಳಿಗಾಗಿ ಶಾಪಿಂಗ್ ಮಾಡುವುದಕ್ಕೆ ಹಣವನ್ನು ಹೆಚ್ಚು ಖರ್ಚು ಮಾಡ್ತಾರೆ. ಈ ಕಾರಣದಿಂದಾಗಿ ಅವರು ಆರ್ಥಿಕ ವಿಷಯಗಳಲ್ಲಿ ಸಾಕಷ್ಟು ತೊಂದರೆಗಳನ್ನು ಅನುಭವಿಸಬೇಕಾಗುತ್ತೆ. ಹಣದ ವಿಷಯದಲ್ಲಿ ಕುಂಭರಾಶಿಯವರು ತುಂಬ ತೊಂದರೆಗೊಳಗಾಗ್ತಾರೆ. ಈ ಸಮಸ್ಯೆಯನ್ನು ತೊಡೆದುಹಾಕಲು ಅವರು ಕೈ ಹಾಕುವ ದೈನಂದಿನ ಉದ್ಯೋಗಗಳು ಸಹ ಕೈಕೊಡ್ತವೆ. ಇದರಿಂದಾಗಿ ಅವರು ಲಾಭಕ್ಕಿಂತ ಹೆಚ್ಚಿನ ನಷ್ಟವನ್ನು ಅನುಭವಿಸಬೇಕಾಗುತ್ತೆ. ಅದಕ್ಕಾಗಿಯೇ ಈ ರಾಶಿಯ ಜನರು ಸಾಲವನ್ನು ಎಚ್ಚರಿಕೆಯಿಂದ ತೆಗೆದುಕೊಳ್ಳಬೇಕು ಎಂದು ತಜ್ಞರು ಹೇಳ್ತಾರೆ. ಒಮ್ಮೆ ಸಾಲ ತೆಗೆದುಕೊಂಡ ನಂತರ ಅವರಿಂದ ಮತ್ತೆ ಮರಳಿಸುವ ಸಾಮರ್ಥ್ಯ ಇಲ್ಲದೆಯೂ ಇರಬಹುದು. ಮೇಷ, ತುಲಾ ಮತ್ತು ಕುಂಭರಾಶಿಯಲ್ಲಿ ಜನಿಸಿದವರು ಎಂದಿಗೂ ಸಾಲ ತೆಗೆದುಕೊಳ್ಳುವ ಕೆಲಸಕ್ಕೆ ಕೈ ಹಾಕಬಾರದು. ಒಂದು ವೇಳೆ ಇವರು ಸಾಲ ತೆಗೆದುಕೊಂಡ್ರೆ ಅದನ್ನು ತೀರಿಸಲು ಅವರು ಹರ ಸಾಹಸ ಪಡಬೇಕಾಗುತ್ತೆ. ಆದ್ದರಿಂದ ಈ ಮೂರು ರಾಶಿಯವರು ಎಂದಿಗೂ ಸಾಲವನ್ನು ತೆಗೆದುಕೊಳ್ಳದಿರಿ. ಇದೇ ಈ ಹೊತ್ತಿನ ಅಪ್ಪಿತಪ್ಪಿಯು ಈ ಮೂರು ರಾಶಿಯವರು ಸಾಲದ ಶೂಲಕ್ಕೆ ಸಿಲುಕಬೇಡಿ ವಿಶೇಷ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಕಾರ್ಯಕ್ರಮದೊಂದಿಗೆ ಮತ್ತೆ ನಾನು ನಿಮ್ಮನ್ನ ಭೇಟಿಯಾಗ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಲೇಟೆಸ್ಟ್ ಅಪ್ಡೇಟ್ಗಾಗಿ ನೋಡ್ತಾ ಇರಿ ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ. ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಚಾಲನೆ ಮತ್ತು ಶಂಕುಸ್ಥಾಪನೆಗಾಗಿ ಸಿಎಂ ಬಿಎಸ್ ಯಡಿಯೂರಪ್ಪ ಹನೂರು ತಾಲೂಕಿನ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಬರ್ತಾ ಇದ್ದಾರೆ ಅಂತ ಜಿಲ್ಲಾ ಉಸ್ತುವಾರಿ ಸಚಿವ ಸುರೇಶ್ ಕುಮಾರ್ ತಿಳಿಸಿದರು. ಚಾಮರಾಜನಗರ ಡಿಸಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದ ಅವರು, ನವೆಂಬರ್ 25 ಮತ್ತು 26ರಂದು ಶ್ರೀ ಕ್ಷೇತ್ರದ ವ್ಯಾಪ್ತಿಯಲ್ಲಿ 1,384 ಲಕ್ಷ ರೂಪಾಯಿ ವೆಚ್ಚದ 8 ವಿವಿಧ ಕಾಮಗಾರಿಗಳನ್ನು ಉದ್ಘಾಟಿಸುವರು. ಜೊತೆಗೆ ಒಟ್ಟು 1,99,003 ಲಕ್ಷ ರೂಪಾಯಿ ವೆಚ್ಚದ 9 ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ನೆರವೇರಿಸಲಿದ್ದು, ಮುಜರಾಯಿ ಸಚಿವ ಕೋಟಾ ಶ್ರೀನಿವಾಸ ಪೂಜಾರಿ ಸುತ್ತೂರು ಶ್ರೀಗಳು, ಸಾಲೂರು ಮಠದ ಶ್ರೀಗಳು ಸಾನ್ನಿಧ್ಯ ವಹಿಸುವರು ಅಂತ ಹೇಳಿದರು. ಇನ್ನು ಕೋವಿಡ್-19 ತಡೆಗಟ್ಟುವ ಉದ್ದೇಶದಿಂದ ಕಾರ್ಯಕ್ರಮ ನಡೆಯುವ ರಂಗಮಂದಿರಕ್ಕೆ 800 ಮಂದಿಗಷ್ಟೇ ಆಹ್ವಾನವನ್ನು ನೀಡಲಿದ್ದು, ಸಾಮಾಜಿಕ ಅಂತರ ಪಾಲನೆಯಾಗಲಿದೆ ಅಂತ ತಿಳಿಸಿದರು. ಇತ್ತೀಚೆಗೆ ಅವರ ಆರೋಗ್ಯ ಕುಸಿತ ಬಂದಿತ್ತು. ನಿನ್ನೆ ಅವರು ನಿಧನರಾಗಿರೋದು ಅತ್ಯಂತ ದುಃಖದ ವಿಚಾರ. ಇನ್ಫ್ಯಾಕ್ಟ್ ರವಿ ಬೆಳಗೆರೆ ಅನ್ನುವ ಒಬ್ಬ ಪತ್ರಕರ್ತ, ಆ ರೀತಿಯ ಪತ್ರಕರ್ತ ಸಮಾಜದಲ್ಲಿ ಇರಬೇಕು. ಇವತ್ತು ಅದೊಂದು ಶೂನ್ಯ ಇವತ್ತು ಆವರಿಸಿಕೊಂಡಿದೆ. ನನ್ನ ಗೆಳೆಯ ರವಿ ಬೆಳಗೆರೆ
ಒಂದು ರೀತಿ ಕುಟುಂಬದ ಮಿತ್ರ ಅವರ ನಿಧನಕ್ಕೆ ನಾನು ನನ್ನ ತೀವ್ರ ಸಂತಾಪವನ್ನು ಸೂಚಿಸುತ್ತೇನೆ ಮತ್ತೆ ಅವರ ಆತ್ಮಕ್ಕೆ ಸದ್ಗತಿ ದೊರಕಲಿ ಅಂತ ನಾನು ಪ್ರಾರ್ಥಿಸುತ್ತೇನೆ ಸರಿ ಮತ್ತೆ ಅವರ ನಡುವೆ ಒಡನಾಟ ಮತ್ತೆ ಯಾವುದರ ಬರೆಯಲಾಗದ ಕ್ಷಣಗಳು ಸಿ ಬಹಳಷ್ಟು ವರ್ಷಗಳಿಂದ ರವಿ ಬೆಳಗೆರೆಯವರು ನನ್ನ ಸ್ನೇಹಿತರು ಮತ್ತೆ ನನ್ನ ಶ್ರೀಮತಿಯವರು ಅವರು ಒಟ್ಟಿಗೆ ಕಾರ್ಯ ಕೆಲಸ ಮಾಡ್ತಾ ಇದ್ದರು ಕರ್ಮವೀರ ಪತ್ರಿಕೆಯಲ್ಲಿ ಸಂಯುಕ್ತ ಕರ್ನಾಟಕದಲ್ಲಿ ಇನ್ಫ್ಯಾಕ್ಟ್ ಹೈ ಬೆಂಗಳೂರು ಪ್ರಾರಂಭ ಮಾಡುವ ಸಂದರ್ಭದಲ್ಲಿ ಆ ಮೊದಲನೇ ಸಂಚಿಕೆ ಬರಕ್ಕಿಂತ ಮುಂಚೆ ಅವರು ನನ್ನ ಮನೆ ಬಂದು ಆ ಮಾಡಿ ಮೇಲೆ ಕೂತ್ಕೊಂಡು ಆ ಇಶ್ಯೂ ತಂದ್ರಲ್ಲ ಮೊದಲನೇ ಇಶ್ಯೂ ಅದರಲ್ಲಿ ವಿಶೇಷವಾಗಿ ಬಿಬಿಎಂಪಿ ಬಗ್ಗೆ ಇತ್ತು ಆ ಕುರಿತು ಅವರು ನನ್ನ ಹತ್ರ ಮಾತಾಡಿ ಸಾಕಷ್ಟು ವಿಚಾರಗಳನ್ನ ತಿಳ್ಕೊಂಡು ಅವರು ಬರೆದಿದ್ರು ಮತ್ತೆ ಅನೇಕ ಸಲ ಅವರು ನನ್ನ ಜೊತೆ ಮಾತಾಡ್ತಿದ್ರು ವಿಧಾನಸಭೆಯಲ್ಲಿ ಅವರ ಕುರಿತು ಒಂದು ಬಹಳ ಚರ್ಚೆ ನಡೆದಿತ್ತು ಆಗಲೂ ಕೂಡ ನಾವಿಬ್ಬರು ಕೂಡ ಮಾತಾಡಿದ್ವು ನಾವು ನನಗನ್ಸುತ್ತೆ ರವಿ ಬೆಳೆಗೆರೆಗೆ ಇನ್ನೊಬ್ಬ ಯಾವುದೇ ಪತ್ರಕರ್ತನ ಹೋಲಿಸಕ್ಕೆ ಸಾಧ್ಯ ಇಲ್ಲ ಚೆಕ್ ನಾನು ನೀವು ಕೊಟ್ಟಿರೋದು ನಮಗೆ ಬಹಳ ಸಂತೋಷ ಆಗ್ತಾ ಇದೆ ರಾಯಭಾರಿಯಾಗಿ ಪುನೀತ್ ರಾಜ್ಕುಮಾರ್ ಇದ್ದಾರೆ ಸೊ ಇಂತಹ ಒಂದು ಕಾಂಬಿನೇಷನ್ ಬೇರೆ ಯಾವುದೇ ಜಿಲ್ಲೆಗೆ ಸಿಗಕ್ಕೆ ಸಾಧ್ಯ ಇಲ್ಲ ನಾನು ಬಯಲುಸೀಮೆ ಕೋಲಾರ ಜಿಲ್ಲೆಯಲ್ಲಿ ಈ ಬಾರಿ ಭರ್ಜರಿಯಾಗಿ ಮಳೆಯಾಗಿದೆ ಸದ್ಯ ಜಿಲ್ಲೆಯ ಮುಳಬಾಗಿಲು ತಾಲೂಕು ಸೇರಿದಂತೆ ಹಲವೆಡೆ ಮಳೆಯಾಗಿದೆ ಮಳೆಯಾಶ್ರಿತ ಬರಡು ಜಿಲ್ಲೆಯಲ್ಲಿನ ರೈತರು ಭತ್ತವನ್ನೇ ಬೆಳೆಯುವ ಮೂಲಕ ನೀರಾವರಿ ಪ್ರದೇಶಕ್ಕೆ ಸವಾಲನ್ನು ಎಸೆದಿದ್ದಾರೆ ಆದರೆ ಜಿಲ್ಲೆಯ ಎಲ್ಲೆಡೆ ಒಂದೇ ತರನಾದ ಮಳೆಯಾಗಿಲ್ಲ ಅಂತರ್ಜಲ ಮಟ್ಟ ವೃದ್ಧಿಯಾಗುವಷ್ಟು ಮಳೆಯಾಗದಿದ್ದರೂ ರಾಗಿ ಬೆಳೆಗೆ ಕಾಲ ಕಾಲಕ್ಕೆ ತಕ್ಕಂತೆ ಮಳೆಯನ್ನು ಸುರಿಸುತ್ತಿದ್ದರಿಂದ ಕೋಲಾರ ಜಿಲ್ಲೆಯಾದ್ಯಂತ ಇದೀಗ ರಾಗಿ ಬೆಳೆ ಕಟಾವು ಆರಂಭವಾಗಿದೆ ಇನ್ನು ಎಲ್ಲಿ ನೋಡಿದ್ರೆ ಅಲ್ಲಿ ಹಸಿರಿನಿಂದ ಕಂಗೊಳಿಸ್ತಾ ಇದ್ದಂತಹ ರಾಗಿ ಹೊಲಗಳು ಕೆಂಪು ಬಣ್ಣಕ್ಕೆ ತಿರುಗಿದ್ದು ಕೂಲಿ ಕಾರ್ಮಿಕರು ರಾಗಿ ತೆನೆ ಕಟಾವಿನಲ್ಲಿ ತಲ್ಲೀನರಾಗಿದ್ದಾರೆ ಜಿಲ್ಲೆಯಾದ್ಯಂತ ಸುಮಾರು 65,000 ಹೆಕ್ಟೇರ್ ಪ್ರದೇಶಕ್ಕಿಂತಲೂ ಹೆಚ್ಚು ಕಡೆ ರಾಗಿಯನ್ನ ಬೆಳೆದಿದ್ದು ಕಳೆದ 2 ವರ್ಷಕ್ಕೆ ಹೋಲಿಸಿದ್ರೆ ದುಪ್ಪಟ್ಟು ಇಳುವರಿಯನ್ನ ನಿರೀಕ್ಷೆ ಮಾಡಲಾಗಿದೆ ಇದೇ ವೇಳೆ ಕೋಲಾರದಲ್ಲಿ ನೀರಾವರಿ ಪ್ರದೇಶ ಕಡಿಮೆ ಹಿನ್ನೆಲೆಯಲ್ಲಿ ಜಿಲ್ಲೆಯಲ್ಲಿ ಮಳೆಯಾಶ್ರಿತ ರಾಗಿಯನ್ನೇ ಶೇಕಡ 95% ರೈತರು ಬೆಳೆಯೋದುಂಟು ಕೆಲವೇ ಕೆಲ ರೈತರಷ್ಟೇ ಸಾಲು ಬೆಳೆ ಪದ್ಧತಿ ಗುಂಪು ಬೆಳೆ ಪದ್ಧತಿಯಲ್ಲಿ ಡ್ರಿಪ್ ಮೂಲಕ ನೀರನ್ನ ಹಾಯಿಸಿ ರಾಗಿಯನ್ನ ಬೆಳೆಯುವುದನ್ನ ಕಾಣಬಹುದು ಸದ್ಯ ಮಾಲೂರು ತಾಲೂಕಿನ ಕಣಿವೇನಹಳ್ಳಿ ಗ್ರಾಮದಲ್ಲಿ ನಿವೃತ್ತ ಕೆಎಎಸ್ ಅಧಿಕಾರಿ ಹನುಮಂತಪ್ಪ ಅವರು ತೋಟದಲ್ಲಿ ಕಳೆದ 3 ವರ್ಷದಿಂದ ವಿಭಿನ್ನ ರೀತಿಯಲ್ಲಿ ರಾಗಿ ಬೆಳೆಯನ್ನ ಬೆಳೆಯುತ್ತಾ ಇಳುವರಿ ಹೆಚ್ಚಿಸುವ ಮಾರ್ಗವನ್ನ ಹುಡುಕ್ತಾ ಇದ್ದಾರೆ ಕಳೆದ 2 ವರ್ಷದಿಂದ ಗುಣಿ ಬೆಳೆ ಪದ್ಧತಿಯಲ್ಲಿ ರಾಗಿ ಬೆಳೆದಿದ್ದಂತಹ ಹನುಮಂತಪ್ಪ ಈ ಬಾರಿ ಸಾಲು ಬೆಳೆ ಪದ್ಧತಿಯಲ್ಲಿ ರಾಗಿ ಬೆಳೆದು ಇತರೆ ರೈತರಿಗೆ ಮಾದರಿಯಾಗಿದ್ದಾರೆ ಈ ನಡುವೆ ಜಿಲ್ಲೆಯಲ್ಲಿ ಸಾಲು ಬೆಳೆಯಲ್ಲಿ ರಾಗಿ ಬೆಳೆಯೂ ರೈತರು ಏನು ಬೆಳೆಯೋದಕ್ಕೆ ರೈತರು ಕಡಿಮೆ ಇದ್ರೂ ಸಹ ನೀರಾವರಿ ಲಭ್ಯತೆ ಇರುವಂತಹ ರೈತರು ಈ ವಿಧಾನದ ಮೂಲಕ ಭರ್ಜರಿ ಇಳುವರಿಯನ್ನ ಪಡೆಯಬಹುದಾಗಿದೆ ಒಂದು ಸಾಲಿಂದ ಮತ್ತೊಂದು ಸಾಲಿನ ಮಧ್ಯೆ 2.5 ಅಡಿ ಜಾಗವನ್ನ ಬಿಡೋದು ಒಂದು ಪೈರಿಂದ ಮತ್ತೊಂದು ಪೈರಿಗೆ 1 ಅಡಿ ಅಂತರವನ್ನ ಬಿಟ್ಟು ಬಿಡೋದು ಸಾಲು ಬೆಳೆ ಪದ್ಧತಿಯಾಗಿದೆ ಪ್ರತಿ ರಾಗಿ ಪೈರಲ್ಲಿ 2-3 ಕಾಂಡಗಳು ಬೆಳೆದುಕೊಂಡು ಒಮ್ಮೆಲೆ ರಾಗಿ ತೆನೆಯನ್ನ ಬಿಡೋದು ಇಲ್ಲಿ ರೈತರಿಗೆ ಲಾಭದಾಯಕವಾಗಿದೆ ಈ ನಡುವೆ ಕಳೆದ 3 ತಿಂಗಳ ಹಿಂದೆ ಜಮೀನಿನಲ್ಲಿ ರಾಗಿಯನ್ನ ಚೆಲ್ಲಿದಂತಹ ರಾಗಿ ಪೈರಿನ ತೆನೆ ಕೆಂಪು ಬಣ್ಣಕ್ಕೆ ತಿರುಗಿದ್ದು ಇದಕ್ಕೆ ಪ್ರಮುಖ ಕಾರಣ ಕಾಲ ಕಾಲಕ್ಕೆ ಮಳೆಯಾಗಿತ್ತು ಹಾಗಾಗಿ ಈ ಸಲ ನೀರಿನ ಸಮಸ್ಯೆ ರಾಗಿ ಬೆಳೆಗಾರರನ್ನ ಕಾಡಿಲ್ಲ ಹಾಗಾಗಿ ರಾಗಿ ಬೆಳೆ ಕಟಾವು ತಡವಾಗದೆ ತ್ವರಿತವಾಗಿಯೇ ಆರಂಭವಾಗಿದೆ ಅನ್ನುತ್ತಾರೆ ಹನುಮಂತಪ್ಪ ಒಂದು ಎಕರೆ 8 ಕ್ವಿಂಟೆ ಇದೆ ನನಗೆ ಇದರಿಂದ 40-42 ಕ್ವಿಂಟಲ್ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ದೀನಿ ಆಮೇಲೆ ಗೊತ್ತಾಗುತ್ತೆ ನಾವು ರಾಗಿ ಮಾಡಿ ಚೀಲಕ್ಕೆ ಹಾಕಿದ ಮೇಲೆ ಇಳುವರಿ ಬಂದಿದೆ ಹೊಸ ವಿಧಾನ ಏನಂತಂದರೆ ಪ್ರತಿ 3 ವರ್ಷದಿಂದನೂ ಗುಣಿ ಬೆಳೆಯಲ್ಲಿ ಬೆಳೀತಾ ಇದ್ವಿ ಈ ಸಾರಿ ಸಾಲು ಬೆಳೆ ಬೆಳೆದಿದ್ದೀವಿ ಗುಣಿ ಬೆಳೆ ಬೆಳೆದಾಗ ಗುಣಿಯಿಂದ ಗುಣಿಗೆ 2 ಅಡಿ ಕೊಡ್ತಾ ಇದ್ದೀವಿ ಅಂತರ ಸಾಲಿಂದ ಸಾಲಿಗೆ 2 ಅಡಿ ಕೊಡ್ತಾ ಇದ್ವಿ ಈ ಸಾರಿ ಏನು ಮಾಡಿದ್ದೀವಿ ಸಾಲು 2.5 ಅಡಿ ಕೊಟ್ಟಿದ್ದೀವಿ ಸಾಲಿಂದ ಸಾಲಿಗೆ 2.5 ಅಡಿ ಅಂತರ ಕೊಟ್ಟಿದ್ದೀವಿ ಪೈರಿಂದ ಪೈರಿಗೆ 1 ಅಡಿ ಅಂತರ ಕೊಟ್ಟಿದ್ದೀವಿ
सारी नोड़ा मूर वर्षकिंतारे बड़े भाला उलस बंद तेने भाला पौष्टिकवा बंद दपद बंद उद्द बंद नाकुवर्गू इणुक तन आर इणुक हिड़ू हदिमूर इणुकवर्गू इंत इणुकु हदिमूर अद्रिंदम इवरी ना रही कणक हाकि चील हाकद मेले इवरी ऐन इंदी गुणि बड़े पद्धति साल बड़े पद्धति याद चेनते ना अर्थकबू बट ये व्यवसाय श्रम ना कोतक गोबर ये बट व्यत्यास आगे साल्मी गुणिम साल साल एरूवरे गिडदी गिडकूंदी को आनेयोंदु चलिसुत्तिरुव ट्रक गे अड्ड हाकि तन्न सौंडिलिनिंद ओळगे इरुव बाळेहण्णन्न तेगेदुकोंडु तिंदिरुवंतह वीडियो वैरल् आगिदे। भारतीय अरण्य सेवा अधिकारी पर्वीन कस्वान आनेय वीडियोवन्न ट्वीट माडिद नंतर सोशियल मीडियादल्लि वैरल् आगिदे। आनेय ई वीडियो नोडिद नेट्टिगरु मेच्चुगेयन्न व्यक्तपडिसिद्दारे। हेद्दारियल्लि आनेयन्न नोडुत्ता इदंते ट्रक चालक वाहनवन्न निल्लिस्ताने। नंतर आनेयु तन्न सौंडिलन्न ओळगे हाकि ट्रक आहार पदार्थ प्रयत्न ट्रक चालकन सहचरबर आने ट्रक आहार पदार्थ बाेहण्डुन आने के को आग आने तौंडिल बाेहण्डन इन का प्राणी आहारवे सूचन बोर्ड नोड़ी प्राणी रुचिया अभ्यास रस्ते मनुष्य हिरा प्राणी बे प्राणी तुम्बा समय वे सहायक शीर्षिक अड़ी हंचिको सखत् वैरल आगे। विश्व वीक्षण न्यूज अपडेट मत्तष्टु लेटेस्ट अपडेट्स नोड़ता न्यूज अलर्ट निम्मिंद निमगागि। And you're watching News Alert. Facebook ali like maadi, YouTube ali subscribe maadi, share maadi, like maadi, comment maadi. Play Store ali app la download maadi. Enjoy maadi. Ellarigoo olladagi. Jai Hind, Jai Bhuvaneshwar.